ಅಮೂಲ್ ವಿರುದ್ಧ ಅಭಿಯಾನ ವಿಚಾರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. 80 ಲಕ್ಷ ರೈತರು ಹಸುಗಳನ್ನು ಸಾಕುತ್ತಿದ್ದಾರೆ, ರೈತರ ಹಾಲಿಗೆ ಕಡಿಮೆ ಬೆಲೆ ಕೊಡುತ್ತಿದ್ದಾರೆ, ಗುಜರಾತ್ನಿಂದ ಬಂದು ಮಿಕ್ಸ್ ಮಾಡುತ್ತಿದ್ದಾರೆ, ನಮ್ಮ ರೈತರಿಗೆ ಮೊದಲು ಬೆಲೆ ಕೊಡಬೇಕು. ಶ್ರೀ ಸೋಮಶೇಖರ್ ಕೈಲಿ ಏನೂ ಇಲ್ಲ, ಮಿಲ್ಕ್ ಮಿನಿಸ್ಟರ್ ಕೈಯಲ್ಲೂ ಕೂಡ ಏನೂ ಆಗ್ತಾ ಇಲ್ಲ, ಕಿಡಿಕಾರ್ತಿದ್ದಾರೆ ಡಿಕೆಶಿ, ಅವರೆಲ್ಲ ಕೈಗೆ ಬಳೆ ತೊಟ್ಕೊಂಡು ಕೂತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಿಲ್ಕ್ ಮಿನಿಸ್ಟರ್ ಕೈಲೂ ಕೂಡ ಏನೂ ಆಗ್ತಿಲ್ಲ, ಅವರೆಲ್ಲ ಕೈಗೆ ಬಳೆ ತೊಟ್ಕೊಂಡು ಕೂತಿದ್ದಾರೆ, ರೈತರ ಹಾಲಿಗೆ ಕಡಿಮೆ ಬೆಲೆ ಕೊಡ್ತಿದ್ದಾರೆ. ಹಾಗಾದ್ರೆ ಡಿಕೆಶಿ ಏನು ವಾಗ್ದಾಳಿ ನಡೆಸಿದ್ದಾರೆ ನೋಡೋಣ. ಮಾರ್ಕೆಟ್ ಮಾಡಿ ಸರಿ, ಅಮೂಲ್ ನಂದಿನಿ ನಮ್ದು, ನಮ್ಮ ಹತ್ರ ಹಾಲಿದೆ. ನಮ್ಮ ರೈತರು ಸುಮಾರು ಹೆಚ್ಚು ಕಮ್ಮಿ 80 ಲಕ್ಷ ಜನ ರೈತರು ಇವತ್ತು ಸೊಸೈಟಿ ಮೆಂಬರ್ ಗಳಾಗಿಕೊಂಡು ಹಸು ಕಟ್ಕೊಂಡು ಇದ್ದಾರೆ ಅಫೀಷಿಯಲ್ ಆಗಿ. ಅಫೀಷಿಯಲ್ ಅಧಿಕೃತವಾಗಿ ಹಾಲಾಗ್ತಾ ಇರೋರು 80 ಲಕ್ಷ. ಈಗ ಅವ್ರಿಗೆ ಕಡಿಮೆ ದರದ ಬೆಲೆ ಕೊಡ್ತಾ ಇದೀವಿ ರೈತರಿಗೆ. ರೈತರಿಗೆ ಭೂಸ ಫೀಡ್ಸು ಎಲ್ಲ ಬೆಲೆ ಜಾಸ್ತಿ ಆಗ್ತಿದೆ. ಅವ್ರಿಗೆ ನಾವು ಇನ್ನ ರೈತರಿಗೆ ಸಹಾಯ ಮಾಡ್ತಾ ಇಲ್ಲ. ರೈತರಿಗೆ ಡಬಲ್ ಮಾಡ್ತೀವಿ ಆದಾಯನ ಅಂತ ಬಿಜೆಪಿ ಸರ್ಕಾರದವ್ರು ಹೇಳಿದ್ರು. ಇದು ಬಿಟ್ಬಿಟ್ಟು ನಮ್ಮ ಹಾಲು ನಂದಿನಿ ಹಾಲು ಏನ್ರಿ ಕಡಿಮೆ ಇದೆ? ನಂದಿನಿ ಬ್ರ್ಯಾಂಡ್ ಏನ್ ಕಡಿಮೆ ಇದೆ? ಅವ್ರಿಗೂ ಏನಿದೆ? ಸುಮ್ಮನೆ ಬಂದು ಗುಜರಾತ್ ಇಂದ ಬಂದು ಮಿಕ್ಸ್ ಮಾಡಿಕೊಂಡು ಅಲ್ಲಿಂದ ತಂದು ಇಲ್ಲಿ ಮಾರ್ಕೆಟ್ ಮಾಡಿ ಯಾಕೆ ನಮ್ಮ ಮೇಲೆ ಮಾಡ್ತಾರೆ? ಸೊ ಅದಕ್ಕೆ ನಮ್ಮದೇ ಆದಂತಹ ಹಾಲಿದೆ, ನಮ್ಮ ರೈತರಿಗೆ ಬೆಲೆ ಕೊಡಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ಮೊದಲು ಈ ಬಿಜೆಪಿ ಸರ್ಕಾರನ ಜನ ಕಿತ್ತು ಒಗಿಬೇಕು ಅಂತ. ಆಗ ಮಾತ್ರ ಇವೆಲ್ಲ ಅವ್ರಿಗೆ ತಲೆಕಾಗ್ತಿಲ್ಲ. ಈ ಸೋಮಶೇಖರ್ ಕೇಳೂ ಇಲ್ಲ, ಆ ನಮ್ಮ ಮಿಲ್ಕ್ ಮಿನಿಸ್ಟರ್ ಕೇಳೂ ಅವ್ರ ತಲೆ ಕೇಳ ಅವ್ರ ಕೇಳ ಆಗ್ತಿಲ್ಲ. ಅವ್ರು ಅವರೆಲ್ಲ ಒಂಥರ ಕೈಗೆ ಬಳೆ ಹಾಕೋ.